ಓಕೆ ಕೆ ಜಿ ಎಫ್ ನಲ್ಲಿ ನೀವು ರಾಜೇಂದ್ರ ದೇಸಾಯಿ ಅವ್ರ ಮಗಳು ರೀನಾ ನೋಡಿರ್ತೀರಾ. ಆಕ್ಚುಯಲ್ ರಾಜೇಂದ್ರ ದೇಸಾಯಿ ಅವ್ರ ಮಗಳು ಇಲ್ಲಿದ್ದಾರೆ, ಇವಾಗ ಇಬ್ರು ಮಗಳಿದ್ದಾರೆ ಅವ್ರಿಗೆ. ಸೊ ನಿಮ್ಮ ಮಕ್ಕಳು ನೀವಲ್ಲಿ ತಂದೆ ಪಾತ್ರ ಮಾಡಿದ್ದೀರಾ, ಸೊ ಅದನ್ನೆಷ್ಟು ಎಂಜಾಯ್ ಮಾಡಿದ್ರು ಅವ್ರು ಕೇಳಬೇಕು. ಇವಳು ನನ್ನ ದೊಡ್ಡ ಮಗಳು ಇನ್ಶರಾ ಅಂತ, ಇನ್ನು ಚಿಕ್ಕ ಮಗಳು ಇಂಪನಾ ಅಂತ. ಸೊ ನಾನೇ ಕೇಳ್ಬಿಡ್ತೀನಿ, ಹೆಂಗಪ್ಪ ಎಂಜಾಯ್ ಮಾಡಿದ್ರಿ? ಸಕ್ಕದಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಅಮೇಝಿಂಗ್ ಆಗಿ ಮಾಡಿದ್ರು, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಮೀಟ್ ಮಾಡಿದ್ರ ರೀನಾನ ಮೀಟ್ ಮಾಡಿದ್ರ? ಹಾ ಮಾಡಿದ್ರಿ. ಏನ್ ಮಾತಾಡಿದ್ರಿ ಅವ್ರ ಜೊತೆ? ಎಲ್ಲ ಫಾದರ್ ನಮ್ ರಿಯಲ್ ಫಾದರ್ ಅಂತ ಜೋಕ್ ಮಾಡ್ತಾ ಇರ್ತಾರೆ ಅಷ್ಟೇ. ನಾವು ಅಕ್ಕ ತಂಗಿ ಆಡ್ತಾ ಇರ್ತೇವೆ. ಈ ಚಾಪ್ಟರ್ ಟೂ ನಲ್ಲಿ ಒಂದು ಒಳ್ಳೆ ಸೀನ್ ಇತ್ತು, ಅಂದ್ರೆ ಮಗಳಿಗೋಸ್ಕರ ತಂದೆಗೋಸ್ಕರ ಮಗಳು ಬರ್ತಾಳೆ, ಆ ಸೀನ್ ಹೇಗನ್ಸ್ತ? ಅದು ನಂಗೆ ತುಂಬಾ ಟಚಿಂಗ್ ಆಗ್ತಾ ಇತ್ತು, ನಾನು ಆಲ್ಮೋಸ್ಟ್ ಅಳ್ತಾ ಇದ್ದೆ. ಐ ಗಾಟ್ ಗೂಸ್ ಬಂಪ್ಸ್. ತುಂಬಾ ಚೆನ್ನಾಗಿತ್ತು ಆ ಸೀನು, ವೆರಿ ಎಮೋಷನಲ್ ಫೀಲಿಂಗ್ ಇತ್ತು. ಮಗಳು ಅಂದ್ರೆ ಪ್ರತಿ ತಂದೆ ತಾಯಿ ಕೂಡ ತುಂಬಾ ಪ್ರೀತಿ, ಹೆಣ್ಮಕ್ಳು ಅಂತ ಹೇಳಿದ್ರೆ ನಿಮ್ ಮಕ್ಳು ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ? ಅದು ಹೆಣ್ಮಕ್ಳು ತಂದೆಗಳಾಗಿರ್ತಲ್ಲ, ಅವ್ರನ್ನೆಲ್ಲ ಕೇಳಿ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್ ಆ ಥರ. ಯಾಕಂದ್ರೆ ನೋ ವರ್ಡ್ಸ್, ಸ್ಪೆಷಲ್ ಟು ಹ್ಯಾವ್ ಗರ್ಲ್ ಚಿಲ್ಡ್ರನ್ ಕಾಲೇಜ್. ನಿಮ್ಮ ಮಗಳು ಇಬ್ಬರನ್ನು ಕರ್ಕೊಂಡು ಬಂದಿರೋ ಫಸ್ಟ್ ಶೋ ನೋಡ್ಬೇಕು ಅಂತ ಅವ್ರು ಬಂದ್ರ ನೀವು ಕರ್ಕೊಂಡ್? ನಾನು ತುಂಬಾ ರಶ್ ಇರುತ್ತೆ, ಕಷ್ಟ ಆಗುತ್ತೆ, ನಿದ್ದೆ ಎಲ್ಲ ಮಾಡ್ಬಿಡ್ತೀರಾ ಬೇಡ ಅಂದೆ. ನಾಳೆ ಹೋಗೋಣ ಅಂತ. ಇಲ್ಲ, ನಾವು ಬಂದೇ ಬಂದು ಆಟ ಮಾಡ್ಕೊಂಡ್ ಬಂದವೆ. ಸೊ ಹೆಣ್ಮಕ್ಳು ತಂದೆಗಳು ಗೊತ್ತು, ಅವ್ರ ಆಟದ ಮುಂದೆ ನಮ್ಮನೆ ನಡೆಯಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದು ರಾಜೇಂದ್ರ ದೇಸಾಯಿ ಅವರ ಕ್ಯಾರೆಕ್ಟರ್, ಅವರ ನಿಜವಾದ ಮಗಳದಿರಿ ಇಲ್ಲಿದ್ದಾರೆ. ಸೊ ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರ ಮಗಳು ಕೂಡ ರೀನಾ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ, ರಾಕಿ ಬಾಯ್ ಲವರ್ ಕ್ಯಾರೆಕ್ಟರ್ನ. ಸೊ ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.